ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಸಿಂಪಲ್ ಆಗಿರೋಂತಹ ಡಿಸೈನನ್ನೇ ತೋರಿಸ್ತಾ ಇದ್ದೀನಿ. ಅದಕ್ಕೆ ಎಷ್ಟು ಮನೆಗಳನ್ನು ಹಾಕಬೇಕು ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದನ್ನು ಕೂಡ ಒಂದು 250-300 ರುಪೀಸು ನಾವು ಚಾರ್ಜನ್ನು ಮಾಡ್ಬೋದು, ಆರಾಮಾಗಿ ತೆಗೆದುಕೊಬೋದು. ಇದನ್ನು ನಾವು ಅಷ್ಟೇ, ಇದು ಸೀದಾ ಆದಾಗ ಇದು ಉಲ್ಟಾ ಕಡೆ ನೋಡಿಕೊಂಡು ನಾವು ಇದನ್ನು ಇನ್ಸರ್ಟ್ ಮಾಡಬೇಕಾಗತ್ತೆ. ನಾನು ಇದಕ್ಕೆ ಆರಳೆ ದಾರವನ್ನು ತೆಗೆದುಕೊಂಡಿದ್ದೀನಿ, ಮತ್ತು ಕ್ರೋಷಾ ನೀಡಲ್ ಬಂದು 7 ನಂಬರ್ದು. ನಾನು ಯಾವಾಗಲೂ ಯಾವಾಗ ಯೂಸ್ ಮಾಡಿದ್ರೂ 7 ನಂಬರ್ದೇ ಯೂಸ್ ಮಾಡ್ತೀನಿ ಫ್ರೆಂಡ್ಸ್, ಬೇರೆ ನಂಬರ್ದೆಲ್ಲ ಯೂಸ್ ಮಾಡಲ್ಲ. ನೀವು ಕೇಳೋ ಅವಶ್ಯಕತೆನೇ ಇರಲ್ಲ. ಬೀಡ್ಸ್ ಎಲ್ಲ ಹಾಕ್ಬೇಕಾದ್ರೆ ಮಾತ್ರನೇ ನಾನು ಸಣ್ಣ ಬೀಡ್ಸ್ಗಳನ್ನೆಲ್ಲ ಹಾಕ್ಬೇಕಾದ್ರೆ ಮಾತ್ರನೇ ನಾನು ಸಣ್ಣ ನಂಬರು ಜಾಸ್ತಿ ಇರೋಂಥದ್ದನ್ನು ತೆಗೆದುಕೊತೀನಿ. ಈಗ ಆಯಿತು, 2 ಸಲ ಲಾಕ್ ಆಯಿತು. 2 ಸಲ ಲಾಕ್ ಆದಮೇಲೆ ನಾವು ಎಲ್ಲದಕ್ಕೂ ಕೂಡ ಏನು ಮಾಡಬೇಕು, ಕುಚ್ಚು ಕಟ್ಟೋದಕ್ಕೆ ಜಾಗವನ್ನು ಬಿಡಲೇಬೇಕು. ಅದಕ್ಕೋಸ್ಕರ ಮೂರೇ ಸಾಕಾಗುತ್ತೆ ಫ್ರೆಂಡ್ಸ್. ತುಂಬ 4ಕ್ಕೆಲ್ಲ ತುಂಬ ಲಾಂಗ್ ಆಗುತ್ತೆ, ಅದರಿಂದ ನಾನು ಕುಚ್ಚಿಗೆ ಅಂದ್ಬಿಟ್ಟು 3ನ್ನೇ ಬಿಡ್ತೀನಿ. 3 ಆದಮೇಲೆ ಲಾಕನ್ನು ಮಾಡಿ ಆಮೇಲೆ ಏನು ಮಾಡಿ 1, 2, 3, 4 4 ಚೈನನ್ನು ಹಾಕಿ ಮತ್ತೆ ಲಾಕನ್ನು ಮಾಡ್ಕೊಳ್ಳಿ. ನೀವು ಚೈನು ಲಾಕು ಹಾಕೋದು ತುಂಬಾ ಮೇಯ್ನ್ ಆಗುತ್ತೆ ಫ್ರೆಂಡ್ಸ್. ಕೆಲವಕ್ಕೆ 4 ಹಾಕ್ಬೇಕಾಗತ್ತೆ, ಕೆಲವಕ್ಕೆ 3 ಹಾಕ್ಬೇಕಾಗತ್ತೆ, ಕೆಲವು ಸಲ ಡಬಲ್ ಲಾಕನ್ನು ಕೂಡ ಹಾಕ್ಬೇಕಾಗತ್ತೆ ಕೆಲವು ಡಿಸೈನ್ಸ್ಗೆ. ಅದೆಲ್ಲನೂ ಕೂಡ ನೀವು ನೋಡ್ಕೊಬೇಕಾಗತ್ತೆ. ಈಗ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಈ ಥರ ಬೀಡ್ಸು. ನೀವು ಇದೇ ಅಲ್ಲ, ಯಾವ ಥರ ಬೇಕಾದರೂ ಯೂಸ್ ಮಾಡ್ಬೋದು, ಆದರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡೋ ಅಂಥದ್ದು ಇದು. ಬ್ರೈಡಲ್ ಡಿಸೈನ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ ಅಂದರೆ ಈ ಥರದ ಬೀಡ್ಸನ್ನು ಉಪಯೋಗಿಸಿ ಅಂತಲೇ ಹೇಳ್ತೀನಿ. ಎರಡೂ ಸೈಡ್ ಒಂದೇ ಥರನೇ ಇರುತ್ತಿದ್ದು, ಎರಡು ಸೈಡ್ ಒಂದೇ, ಸ್ವಲ್ಪ ದಪ್ಪ ಇರುತ್ತೆ, ಹೆವಿ ಲುಕ್ ಕೊಡುತ್ತೆ ನೋಡಿ. ಈ ಥರ ಹಿಂಗೆ ಮಾಡಿಬಿಟ್ಟು ನಾವು ಇದಕ್ಕೇನು ಮಾಡಬೇಕಪ್ಪ ಅಂದರೆ ನೋಡಿ, ಬೀಡ್ಸ್ಗೆ ಒಂದ್ಸಲ ಲಾಕನ್ನು ಮಾಡಿ, ಬೀಡ್ಸ್ಗೆ ಹಾಕ್ಬಿಟ್ಟು ಬೀಡ್ಸ್ಗೆ ಲಾಕ್ ಮಾಡಿ. ಕರೆಕ್ಟಾಗಿ ಬೀಡ್ಸ್ ಎಲ್ಗೈತೋ ಕ್ರೋಷಾ ನೀಡಲ್ಸನ್ನು ನೋಡಿ, ನೇರಕ್ಕೆ ಹೆಂಗೆ ಇಟ್ಕೊಂಡಿದ್ದೀನಿ, ಹಿಂಗೆ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಹಿಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ, ಅವಾಗ ನಮಗೆ ಸುಕ್ಕಲು ಬರೋ ಚಾನ್ಸಸ್ ಇರುತ್ತೆ ನೋಡಿ. ಈ ಥರನೇ ಮಾಡಬೇಕಾಗತ್ತೆ, ನಾವು ಕರೆಕ್ಟಾಗಿ ಕೂರಬೇಕದು ಬೀಡ್ಸು, ಆ ಥರ ಮಾಡಬೇಕಾಗತ್ತೆ ನೀವು ನೋಡಿ. ಒಂಚೂರು ಆ ಕಡೆ ಈ ಕಡೆ ಹೋಗ್ದಂಗೆ ಬೀಡ್ಸ್ ಕರೆಕ್ಟಾಗಿ. ಕೆಲವು ಸಲ ಏನು ಮಾಡ್ತೀವಿ, ಇದಕ್ಕೆ ಹಾಕ್ಬಿಡ್ತೀವಿ, ಆದರೆ 6 ಥರ ಬಂದು ಲುಕ್ ಅವಾಗಲೇ ಬರೋದು. ಅದರಿಂದ ನಾನು ಸೆಕೆಂಡ್ ಸ್ಟೆಪ್ ಕೂಡ ಹಾಕ್ತೀನಿ. ಈಗ ನೋಡಿ, ಹಿಂಗೆ ಹಾಕಾದ್ಮೇಲೆ ಮತ್ತೆ ನಾನು 4 ಚೈನನ್ನು ಹಾಕ್ತೀನಿ. ಚೈನ್ಗಳು ತುಂಬ ಇಂಪಾರ್ಟೆಂಟ್, ಸಿಂಗಲ್ ಚೈನ್ ಏನು ಹಾಕ್ತೀವಿ ಅವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ. ಮತ್ತೆ ಲಾಕನ್ನು ಮಾಡಿ, ಲಾಕ್ ಮಾಡಾದ್ಮೇಲೆ ಮತ್ತೆ 3 ಸಿಂಗಲ್ ಚೈನು. ಇನ್ನೊಂದೇನಪ್ಪ ಅಂದರೆ ಸೀರೆ ಫುಲ್ಲು ಇದೇ ಥರ ಹೋಗುತ್ತೆ ಫ್ರೆಂಡ್ಸ್, ಫುಲ್ಲು ಇದೇ ಥರನೇ ಹೋಗುತ್ತೆ. ಮತ್ತೆ 3 ಕುಚ್ಚಾಕೋದಕ್ಕಾಯಿತು, ಮತ್ತೆ 4 ನಾನು ಇದಕ್ಕೆ ಆರ್ಚ್ಗೆ ಮನೆ ಬರೋದಕ್ಕೆ ಹಾಕ್ತಾ ಇದ್ದೀನಿ ನೋಡಿ, ಲಾಕ್. ಮತ್ತೆ ನಾನಿಲ್ಲಿ ಒಂದು ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೇಮ್ ಪ್ರೊಸೀಜರು ಫ್ರೆಂಡ್ಸ್, ಇದರೊಳಗೆ ಯಾವುದೇ ಚೇಂಜಸ್ ಇರಲ್ಲ. ಒಂದು ಸಲ ಮನೆಗಳನ್ನ ಒಂದ್ಸಲ 2 ಸಲ ನೋಡಿ ವಿಡಿಯೋನ ಅರ್ಥ ಮಾಡ್ಕೊಳ್ಳಿ. ಕ್ರೋಷಾ ಒಂದು ಕಷ್ಟನೇ ಅಲ್ಲ ಅಂತಲೇ ಹೇಳ್ತೀನಿ. ಈಗಾಗಲೇ ಬರ್ತಿರೋರಿಗೆ ಡಿಸೈನ್ ಬೇಕು ಅಂದರೆ ನಾನು ಈಗೆಲ್ಲ ಸಿಂಪಲ್ಲಾಗಿ ಏನು ತೋರಿಸ್ತಿದ್ದೀನಿ, ಇದೆಲ್ಲ ಆದಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ ಬ್ರೈಡಲ್ ಡಿಸೈನ್ಸ್. ಯಾಕಂದರೆ ಎಲ್ಲರೂ ಕಲಿಬೇಕು ಅನ್ನೋ ಇದಿರೋದ್ರಿಂದ ನನ್ನ ಮನಸ್ಸಲ್ಲಿ, ಇವರನ್ನು ಕಲಿಸ್ಬಿಟ್ಟು ಅಲ್ಲಿಗೆ ತಗೊಂಡೋಗಿ ಅವ್ರಿಗೆ ನಿಮಗೆ ಎಲ್ಲ ಹೇಳ್ಕೊಡ್ತೀನಿ ನಾನು. ಮತ್ತೆ ನೋಡಿ ಈ ಥರ, ಇವೆಲ್ಲ ಸಿಂಪಲ್ ಡಿಸೈನ್, ತುಂಬ ಈಸಿಯಾಗಿ ಹಾಕೋಂತಹ ಡಿಸೈನ್ ಆಗಿರೋದ್ರಿಂದ ಮೊದಲು ಇವನ್ನು ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ಸೀರೆಗೆ ಲಾಕನ್ನು ಮಾಡಿ, ಸೀರೆಗೆ ಒಂದು ಸ್ವಲ್ಪ ಈಸಿ ಇರುತ್ತೆ ಫ್ರೆಂಡ್ಸ್. ನಾವಿಲ್ಲಿ ಡಬಲ್ ಲೇಯರ್ ನನ್ನ ಬಟ್ಟೆನ ಹೊಲ್ಕೊಂಡಿರೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇನೆ. ಮತ್ತೆ 4 ಸಿಂಗಲ್ ಚೈನ್, ಸಿಂಗಲ್ ಚೈನ್ ಹಾಕಿ ಮತ್ತೆ ಲಾಕ್, ಮತ್ತೆ 3 ಸಿಂಗಲ್ ಚೈನ್. ಸೇಮ್ ಪ್ರೊಸೀಜರ್, ಇದರೊಳಗೆ ಯಾವುದೇ ಇಲ್ಲ. ನೀವು ಕುಚ್ಚಾಕೋದಕ್ಕೆ 3 ಹಾಕೊಂಡ್ರು ಸಾಕಾಗುತ್ತೆ, 3 ಮನೆ ಹಾಕೊಂಡ್ರು ನಮ್ದು ಎಷ್ಟು ಗೊಂಚಲು ಬೇಕಾಗತ್ತಲ್ವಾ. ಸೀರೆ ಫುಲ್ಲು ಇದೇ ಥರ ಹೋಗಿ ಲಾಸ್ಟ್ ಎಂಡಿಂಗ್, ಸೀರೆ ಎಂಡಿಂಗ್ ಇರುತ್ತಲ್ಲ ಎಡ್ಜ್, ಅಲ್ಲಿಗೆ ಹೋದ್ಮೇಲೆ ಏನು ಮಾಡಿ ಇದನ್ನು ಹಿಂಗೆ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ದಾರವನ್ನು ಕಟ್ ಮಾಡಬೇಡಿ, ಸೀರೆಯನ್ನು ಉಲ್ಟಾ ತಿರುಗಿಸಿ ಫ್ರೆಂಡ್ಸ್, ಉಲ್ಟಾ ತಿರುಗಿಸ್ಕೊಳ್ಳಿ. ಈಗ ನಮ್ಮದು ಉಲ್ಟಾ ಆಯಿತು, ಒಂದ್ಸಲ ಏನು ಮಾಡಿ ಆ ಕ್ರೋಷಾ ನೀಡಲ್ಸಿಂದ ದಾರ ಏನಾಯಿತು ಅದನ್ನು ತಗೊಂಡು ಹಿಂಗೆ ಸರ್ ಮಾಡ್ಕೊಳ್ಳಿ. ಮತ್ತೆ ನಾನಿಲ್ಲಿ ಒಂದು ಇದಾಗಿರ್ತದೆ, ಒಂದು ಲಾಕ್ ಆಗಿರ್ತದೆ, ಮತ್ತೆ 3 ತೆಗೆದುಕೊಂಡು ಆ ಓಲ್ ಏನಿರುತ್ತೋ ಅದಕ್ಕೆ ನಾನು ಲಾಕನ್ನು ಮಾಡ್ತೀನಿ. ಇಷ್ಟಾದ್ಮೇಲೆ ಏನು ಮಾಡಬೇಕಪ್ಪ ಅಂದರೆ ಮತ್ತೆ ನೋಡಿ, ಒಂದು ಫುಲ್ಲು ಹಾಕ್ಕೊಂಡು ಹೋಗಬೇಕು, ಮತ್ತೆ ನಾವು
ಚೈನ್ ಗಳನ್ನು ಹಾಕೊಂಡು ಹೋಗಬೇಕು ಮತ್ತೆ ಈ ಹೋಲ್ ಏನಿದೆಯೋ ನೋಡಿ ಈ ಹೋಲ್ ಏನಿದೆಯೋ ಇಲ್ಲಿಗೆ ನಾವು ಲಾಕ್ ಅನ್ನು ಹಾಕಬೇಕಾಗುತ್ತೆ ಹಾಕಿ ನೋಡಿ ಕರೆಕ್ಟಾಗಿ ಅಲ್ಲಿಗೆ ಹಾಕಬೇಕು ಹಾಕಾದ ಮೇಲೆ ನಮ್ದು ಈ ಏನು ಬೀಡ್ಸಿದ್ಯೋ ಇದಕ್ಕೆ ಆರ್ಚ್ ಅನ್ನು ಮಾಡ್ಕೊಳ್ಳೋಣ ನಾವೀಗ ಆರ್ಚ್ ಮಾಡೋದಿಕ್ಕೆ ಇಲ್ಲಿ ನಾನು 5 ಅಥವಾ 6 4 5 5 ಹಾಕಿದ್ರೆ ಸಕ್ಕಾಗುತ್ತೆ ಅನ್ಕೊಂಡಿದ್ದೀನಿ 5 ಕ್ಕೆ ನಾನು ಏನು ಮಾಡ್ತೀನಿ ಹಿಂಗ ಹಾಕ್ಬಿಟ್ಟು ಲಾಕ್ ಅನ್ನು ಮಾಡ್ತೀನಿ ಏನು ನಾವು ಬೀಡ್ಸ್ ಪಕ್ಕ ಒಂದು ಇದನ್ನ ಹಾಕಿದ್ವೋ ಈ ಮನೆಗೆ ಲಾಕ್ ಅನ್ನು ಮಾಡಬೇಕು ಮತ್ತೆ 4 ಚೈನ್ ಅನ್ನು ಹಾಕಬೇಕು 4 ಚೈನ್ ಹಾಕಿ ಸಾರಿ ಫ್ರೆಂಡ್ಸ್ 4 ಚೈನ್ ಹಾಕಿ ಲಾಕ್ ಅನ್ನು ಮಾಡಿ ಮತ್ತೆ 3 ಚೈನ್ ಕುಚ್ಚು ಹಾಕೋದಕ್ಕೆ ಅಂತ ಬಿಟ್ಟಿದ್ವಲ್ಲ ಅದಕ್ಕೆ 3 ಚೈನ್ ಮತ್ತೆ 4 ಚೈನ್ ಸಿಂಗಲ್ ಮತ್ತೆ ಇಲ್ಲಿ ಏನಿದೆಯೋ ಹೋಲ್ ಅದಕ್ಕೆ ನಾನು ಇಲ್ಲಿ ಮಾಡ್ಬಿಟ್ಟು ಮತ್ತೆ 5 ನೋಡಿ 5 ಇದಾದ ಮೇಲೆ ಮತ್ತೆ ಇಲ್ಲಿ ನಾನು ಏನು ಬೀಡ್ಸ್ ಪಕ್ಕ ಇರುತ್ತೋ ಅದಕ್ಕೆ ಲಾಕ್ ಅನ್ನು ಮಾಡ್ಕೊಂಡ್ಬಿಡಿ ಮತ್ತೆ ನಾರ್ಮಲ್ ಆಗಿ ಏನು ನಾವು ಚೈನ್ ಹಾಕಬೇಕು 4 ಚೈನ್ ಹಾಕೊಂಡು ಸಿಂಗಲ್ ಚೈನ್ ಹಾಕಿ ಮತ್ತೆ ಇದಕ್ಕೆ ಇಲ್ಲಿಗೆ ಲಾಕ್ ಅನ್ನು ಮಾಡ್ಕೊಂಡ್ಬಿಡಿ ಸೇಮ್ ಪ್ರೊಸೀಜರ್ ಇರುತ್ತೆ ಸ್ಯಾರಿ ಫುಲ್ಲು ನಾವು ಇಲ್ಲಿ ದಾರವನ್ನು ಕಟ್ ಮಾಡೋ ಅವಶ್ಯಕತೆ ಇರಲ್ಲ ಇದಕ್ಕೆ ದಾರವನ್ನು ಕಟ್ ಮಾಡಬೇಡಿ ಇಷ್ಟಾದ ಮೇಲೆ ಮತ್ತೆ 3 ಕುಚ್ಚು ಹಾಕೋದಕ್ಕೆ ಚೈನ್ ಹಾಕಂತ ಇದ್ದೀನಿ ಏನು ಇಲ್ಲಿರುತ್ತೋ ಇದಕ್ಕೆ ಹಾಕಿ ಲಾಕ್ ಅನ್ನು ಮಾಡ್ಕೊಂಬಿಡಿ ಲಾಕ್ ಮಾಡಾದ ಮೇಲೆ ಮತ್ತೆ ನಾವು ಸೀರೆಯನ್ನು ಈ ಥರನೇ ತಿರುಗಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ತಿರುಗಿಸ್ಕೊಳ್ಳಿ ಅಕಸ್ಮಾತ್ ನಮ್ಮದು ಡಬಲ್ ಲೇಯರ್ ಡಬಲ್ ಕಲರ್ ಐತೆ ಅಂದರೆ ಬೇಕಾದ್ರೆ ಇದನ್ನು ಒಂದು ಕಲರ್ ಹಾಕೊಂಬಿಟ್ಟು ಇನ್ನೊಂದು ಕಲರಲ್ಲಿ ಬೇಕಾದ್ರೆ ನೀವು ಇದನ್ನು ಮಾಡ್ಬೋದು ಏನು ಮಾಡ್ಬೋದು ಯೂಸ್ ಮಾಡ್ಬೋದು ನಾನು ಇಲ್ಲಿದ್ದು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ಏನಿದೆಯೋ ಇದನ್ನು ಇದರೊಳಗಡೆನೇ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಇವೆ ಇದು ಈ ಥರನೇ ಹಾಕೊಂಬತ್ತೀನಿ ಇಷ್ಟ ಹಾಕೊಂಬಂದು ನೋಡಿ ಇಲ್ಲಿ ಹಾಕೊಂಬಂದ್ಮೇಲೆ ಇದು ನಾನು 6 ಎಳೆ ದಾರವನ್ನು ತೆಗೆದುಕೊಂಡಿರೋದು ನೋಡಿ ಕ್ರೋಷಾ ನೀಡಲ್ಸ್ ಏನಿದೆಯೋ ಇಲ್ಲಿ ಒಂದು ಲಾಕನ್ನು ಮಾಡಿ ಸಿಂಗಲ್ ಲಾಕ್ ಮಾಡಿ ಲಾಕ್ ಮಾಡಿ ಕ್ರೋಷಾ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಂಡು ಏನು ಬ್ಯಾಕಲ್ಲಿ ನಾವು ಈಗ ಹಾಕೊಂಡು ಚೈನ್ ಮಾಡಿರ್ತೀವಲ್ಲ ಫ್ರೆಂಡ್ಸ್ ಅದರೊಳಗೆ ಆಸಿಂದ ತೆಗೆದುಕೊಬೇಕಾಗತ್ತೆ ನೋಡಿ ಈ ಥರ ನಾವು ಎಷ್ಟು ಬೇಕೋ ನಾವು ಆರ್ಚ್ಗೆ ಅಷ್ಟನ್ನು ಎಳ್ಕೊಬೇಕಾಗತ್ತೆ ಫ್ರೆಂಡ್ಸ್ ಕರೆಕ್ಟಾಗಿ ಎಳ್ಕೊಳ್ಳಿ ಎಳ್ಕೊಂಡು ನೋಡಿ ಇಲ್ಲಿ ಯಾವುದೇ ಕಾರಣಕ್ಕೂ ಲೂಸ್ ಮಾಡ್ಕೊಬೇಡಿ ಇಲ್ಲಿ ಲೂಸ್ ಆಗಬಾರ್ದು ಮತ್ತು ಇದಕ್ಕೆ ನಾನು ಯಾವುದೇ ಬಿಡ್ಸನ್ನು ಹಾಕಲ್ಲ ಸೆಂಟರ್ಗೆ ಯಾವುದೇ ಬಿಡ್ಸನ್ನು ಹಾಕಲ್ಲ ನೋಡಿ ಈ ಥರ ಏನು ಹಿಂದೆಗಡೆ ಇತ್ತೋ ಅದಕ್ಕೆ ಈ ಥರ ಫುಲ್ಲು ಹಾಕ್ತಾ ಬನ್ನಿ ತುಂಬಾ ಚೆನ್ನಾಗಿರೋಂತಹ ಡಿಸೈನ್ ಅಂತಲೇ ಹೇಳ್ಬೋದು ಎರಡರಲ್ಲೊಂದು ಎರಡರಲ್ಲೊಂದು ಕ್ರೋಷಾ ನೀಡಲ್ಸ್ ಮೇಲೆ ದಾರವನ್ನು ಹಾಕಿ ನೋಡಿ ಈ ಥರ ತೆಗೆದುಕೊಂಡು ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು ಮಾಡಬೇಕಾಗತ್ತೆ ನೋಡಿ ಈ ಥರ ಮಾಡ್ತಾ ಬರಬೇಕು ಫುಲ್ಲು ನೀವೊಂದು 12 ರಿಂದ 13 ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನಾವು ಯಾವುದೇ ಬೀಡ್ಸನ್ನು ಹಾಕ್ತಾ ಇಲ್ಲ ಇರೋದ್ರಿಂದ ನೀವು 13 ಇದನ್ನು ಹಾಕ್ಕೊಬೋದು ನೋಡಿ ಈ ಥರ ಸೇಮು ಇದರೊಳಗೆ ಯಾವುದು ಒಂದು ಕಂಬ ಜಾಸ್ತಿ ಒಂದು ಕಂಬ ಕಡಿಮೆ ಆ ಥರ ಎಲ್ಲ ಏನು ಮಾಡ್ಕೊಳೋ ಅಷ್ಟು ಇಲ್ಲ ಎಲ್ಲವನ್ನು ಕೂಡ ಸಾರಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಇಲ್ಲಿ ಲೂಸ್ ಆಗ್ದಂಗೆ ನೋಡ್ಕೊಳ್ಳಿ ಮೇಲ್ಗಡೆ ಇಲ್ಲಿ ಲೂಸ್ ಆಗ್ದಂಗೆ ನೋಡ್ಕೊಳ್ಳಿ ಲೂಸ್ ಆಯಿತು ಅಂದರೆ ಸ್ವಲ್ಪ ಶೇಪ್ ಹೋಗ್ಬಿಡುತ್ತೆ ಅಷ್ಟೇನೇ ಇಲ್ಲಿ ಯಾವುದೇ ಕಾರಣಕ್ಕೂ ಲೂಸಿಂಗನ್ನು ಮಾಡಬಾರ್ದು ನಾವು ನೋಡಿ ಸೇಮ್ ನೋಡ್ಕೊಬೇಕು ಒಂದ್ಸಲ ಈ ಕರೆಕ್ಟ್ ಐತಾ ಇಲ್ವಾ ಅಂತ ನೋಡ್ಕೊಬೇಕು ಇನ್ನು 2 ಕಂಬಗಳನ್ನು ನಾವು ಆರಾಮಾಗಿ ಹಾಕ್ಬೋದು 2 ಕಂಬ ಆದಮೇಲೆ ನಾನು ಎಂಡಿಂಗನ್ನು ಮಾಡ್ತೀನಿ
ತುಂಬಾನೆ ಈಜಿ ಇರುತ್ತೆ ಫ್ರೆಂಡ್ಸ್ ಆದಷ್ಟು ನೀವು ಸ್ಟಾರ್ಟಿಂಗ್ ಅಲ್ಲಿ ಡಬಲ್ ಕ್ರೋಷಾ ಹಾಕೋದನ್ನ ಕಲ್ತ್ಕೊಂಡ್ರೆ ಸಾಕಾಗುತ್ತೆ ಮತ್ತೆ ಇಲ್ಲೊಂದು ಸಿಂಗಲ್ ಲಾಕ್ ಹಾಕ್ಬಿಟ್ಟು ಇಲ್ಲಿಗೆ ಒಂದು ಸಲ ಲಾಕ್ ಮಾಡಿದ್ರೆ ಆಯ್ತು ತುಂಬಾ ಈಜಿ ಇರುತ್ತೆ ನೋಡಿ ಇದಕ್ಕೆ ಯಾವುದೇ ನಾವು ಇದನ್ನ ಮಾಡೋ ಅವಶ್ಯಕತೆ ಇಲ್ಲ ಏನೋ ಬೀಡ್ಸ್ ಅನ್ನು ಹಾಕೋದ ಅವಶ್ಯಕತೆ ಇಲ್ಲ ಇಲ್ಲ ನೋಡಿ ಈ ತರ ಬರುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸಿಂಪಲ್ ಸಿಂಪಲ್ ಆಗಿರುತ್ತೆ ನಾರ್ಮಲ್ ಆಗಿ ಹಾಕಿದ್ರೆ ನಾವು ಏನು ಸೆಂಟ್ರಲ್ ಬೀಡ್ಸ್ ಎಲ್ಲ ಇರಲ್ಲ ಅನ್ನ ಕಾರಣಕ್ಕೆ ಈ ತರ ಹಾಕೊಟ್ಟಾಗ ಸ್ವಲ್ಪ ಏನೋ ಒಂದು ಸ್ವಲ್ಪ ಲುಕ್ ಬರುತ್ತೆ ಅಂತ ಅಷ್ಟೇ ನಾನು ಮತ್ತೆ ಇದು ಏನಿದೆಯೋ ಅದಕ್ಕೆ ನಾರ್ಮಲ್ ಆಗಿ ಹಾಕ್ತಾ ಹೋಗಿ ಇದಕ್ಕೂ ನೀವು ಬೇಕು ಅಂದ್ರೆ ಎಂಟೆಳೆ ದಾರವನ್ನ ತಗೆದುಕೊಂಬಹುದು ಇನ್ನ ಸೂಪರ್ ಆಗಿ ಬರುತ್ತೆ ಅದು ಈಗ ಇದೊಂದು ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಲ್ಪ ಇನ್ನೊಂದು ಸ್ವಲ್ಪ ಸಣ್ಣ ಮನೆ ತರ ಕಾಣಿಸುತ್ತೆ ಈ ತರ ಲಾಕ್ ಮಾಡಿಬಿಟ್ಟು ಇಲ್ಲಿಗೆ ನಮ್ದು ಕುಚ್ಚ ಬರುತ್ತೆ ಮತ್ತೆ ನಾರ್ಮಲ್ ಆಗಿ ನಾವು ಮೊದಲೇ ಆರ್ಚ್ ಎಷ್ಟು ಜಾಗ ಬೇಕೋ ಅಷ್ಟನ್ನ ಫಸ್ಟ್ ಒಂದು ಸಿಂಗಲ್ ಲಾಕ್ ಮಾಡಿಬಿಡಿ ಇದಕ್ಕೆ ಬೇಕಾದ್ರೆ ನೀವು ತ್ರಿಬಲ್ ಕ್ರೋಷ ಬೇಕಾದರೂ ಮಾಡ್ಕೊಬಹುದು ಫ್ರೆಂಡ್ಸ್ ತ್ರಿಬಲ್ ಕ್ರೋಷ ಇದಕ್ಕೆ ಡಬಲ್ ಕ್ರೋಷ ಮಾಡಿದ್ದೀನಿ ಇದಕ್ಕೆ ತ್ರಿಬಲ್ ಕ್ರೋಶ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ್ದು ಇಷ್ಟನೋ ಯಾವ್ದು ಇಷ್ಟ ಆಗುತ್ತೋ ಆ ಈ ಮನೇನ ಹಾಕೊಂಡ್ಕೊಡಿ ಅಂದರೆ ಮೆಥಡ್ ಸೇಮ್ ಇರುತ್ತೆ ಅದರೊಳಗೆ ಯಾವುದೇ ವ್ಯತ್ಯಾಸ ಇರಲ್ಲ ಮತ್ತು ನೋಡಿ ಇಲ್ಲಿ ಯಾವುದೇ ಕಾರಣಕ್ಕೂ ಲೂಸಿಂಗನ್ನು ಬಿಡಬೇಡಿ ಎರಡು ಸಲ ಕ್ರೋಶ ನೀಡಲ್ಸ್ ಮೇಲೆ ತೆಗೆದುಕೊಂಡು ಫಸ್ಟು ಹಿಂಗೆ ಇಳ್ಕೊಬೇಕು ಎರಡರಲ್ಲೊಂದು ಸ್ಟಾರ್ಟಿಂಗ್ ಮಾತ್ರನೇ ಒಂಚೂರು ಕಷ್ಟ ಅನಿಸುತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಆಮೇಲೆ ಏನು ಕಷ್ಟ ಆಗಲ್ಲ ಎರಡರಲ್ಲೊಂದು ಮನೆ ಒಂಚೂರು ಟೈಟ್ ಆದಾಗ ಸ್ವಲ್ಪ ಇದಾಗುತ್ತಷ್ಟೆ ನಿಮ್ಗೆ ಡಬಲ್ ಕ್ರೋಶ ಬೇಕು ಅಂದರೆ ಡಬಲ್ ಕ್ರೋಶ ಹಾಕ್ಕೊಳ್ಳಿ ಇದೇ ಡಿಸೈನ್ಗೆ ತ್ರಿಬಲ್ ಕ್ರೋಶ ಇಷ್ಟ ಆಯಿತು ಅಂದರೆ ತ್ರಿಬಲ್ ಕ್ರೋಶನ್ನು ಹಾಕ್ಕೊಳ್ಳಿ ಮೆಥೆಡ್ ಸೇಮ್ ಇರುತ್ತೆ ಯಾವುದೇ ವ್ಯತ್ಯಾಸ ಏನೂ ಇರಲ್ಲ ನನಗೆ ಏನು ಯಾವ ಥರ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇರುತ್ತೋ ಅದನ್ನೆಲ್ಲನೂ ನಾನು ಹೇಳ್ತೀನಿ ನಿಮಗೆ ಅದು ನಿಮ್ಮ ಇದಕ್ಕೆ ಬಿಟ್ಟಿದ್ದು ಅಂದರೆ ಈಗ ನೋಡ್ತಾ ಇರ್ಬೋದು ಈ ಥರ ಬರುತ್ತೆ ತ್ರಿಬಲ್ ಕ್ರೋಶ ಆದಾಗ ಸ್ವಲ್ಪ ಮನೆ ದೊಡ್ಡದಾಗಿ ಇನ್ನು ಸ್ವಲ್ಪ ಶೇಪ್ ಚೆನ್ನಾಗಿ ಬರುತ್ತೆ ನೀವು ಹೆಬ್ಬೆಟ್ಟನ್ನು ಇದ್ರ ಮೇಲೆ ಇಟ್ಕೊಳ್ಳಿ ಯಾಕಂದರೆ ಇದು ಗ್ರಿಪ್ ಚೆನ್ನಾಗಿ ಸಿಗುತ್ತೆ ಅಂತ ಅಷ್ಟೇನೇನಿಲ್ಲ ಫ್ರೆಂಡ್ಸ್ ಗ್ರಿಪ್ ಚೆನ್ನಾಗಿ ಸಿಗುತ್ತೆ ಸ್ಟಾರ್ಟಿಂಗ್ ಒಂದು ಮನೆ ಹಾಕೋದು ಮಾತ್ರನೇ ನಮಗೆ ಕಷ್ಟ ಆಗೋದು ಆಮೇಲೆ ಅದಷ್ಟು ಕದೆ ಹೋಗ್ತಾ ಇರುತ್ತೆ ಕಂಬ ಇದನ್ನ ಎರಡು ಸಲ ತೆಗೆದುಕೊಳ್ಳಿ ಅಷ್ಟೇನೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇದನ್ನ ಸುಮ್ಮನೆ ಎಲ್ಲ ಬರಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಅದಷ್ಟು ಕದೆ ಬರುತ್ತೆ ತೊಂದರೆ ಏನಿಲ್ಲ ನೋಡಿ ಇನ್ನು ಒಂದು ಎರಡು ಮನೆ ಹಾಕಿದ್ರೆ ಸಾಕಾಗುತ್ತೆ ಈಗ ನೀವೆಲ್ಲೋ ಲಾಕ್ಡೌನ್ ಇಂದ ಮುಂದುವರಿಯೋ ಚಾನ್ಸಸ್ ಐತೆ ಫ್ರೆಂಡ್ಸ್ ನೀವು ಆಚೆ ಕಡೆ ಎಲ್ಲೂ ಹೋಗೋಕ್ಕಾಗಲ್ಲ ನೋಡಿ ಫುಲ್ಲು ಒಂದು ಆರ್ಚ್ ಫುಲ್ಲು ಬರೋ ಥರ ನೋಡ್ಕೊಂಡು ಲಾಸ್ಟ್ಗೆ ಮತ್ತೆ ಸಿಂಗಲ್ ಲಾಕ್ ಮಾಡಿ ಎಂಡಿಂಗನ್ನು ಮಾಡಿಬಿಡಿ ನೋಡಿ ಫ್ರೆಂಡ್ಸ್
ನಿಮಗೆ ಯಾವುದು ಬೇಕೋ ಅದನ್ನು ಹಾಕಳಿ. ಸಿಂಗ್ ಡಬಲ್ ಕ್ರೋಶ ಹಾಕೊಂಡ್ರೆ ಸ್ವಲ್ಪ ಚಿಕ್ಕದು ಅನಿಸುತ್ತೆ, ತ್ರಿಬಲ್ ಕ್ರೋಶಕ್ಕೆ ಒಂದು ಸ್ವಲ್ಪ ದೊಡ್ಡದಾಗಿ ಮನೆ ತುಂಬ ಚೆನ್ನಾಗಿ ಸ್ವಲ್ಪ ಗ್ರ್ಯಾಂಡಾಗಿ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಬೇಕಾದರೆ ನೀವೇನು ಮಾಡ್ಬೋದು, ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ಒಂದು ಸಿಂಗಲ್ ಕ್ರೋಶ ಏನು ಬರುತ್ತೆ ಅದನ್ನು ಹಾಕಿದ್ರೆ ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗಿ ಇನ್ನೊಂದು ಲೇಯರ್ ಹಾಕಿದ್ರೆ ತುಂಬ ಹೆವಿಯಾಗಿ ಗ್ರ್ಯಾಂಡಾಗೆ ಆಗುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್, ನೆಕ್ಸ್ಟ್ ಅವೆಲ್ಲನೂ ತೋರಿಸ್ತಾ ಹೋಗ್ತೀನಿ. ಲಾಸ್ಟ್ ಎರಡು ಸಲ ಲಾಕನ ಮಾಡಿ, ಯಾವುದೇ ಆಗಲಿ ಲಾಕ್ ಮಾಡಿ. ನೆಕ್ಸ್ಟ್ ಕಟ್ ಮಾಡಾದಮೇಲೆ ಹಿಂಗೆ ಇಡ್ಕೊಂಡಿರಿ ಫ್ರೆಂಡ್ಸ್. ನಾವು ಇದನ್ನ ಹೇಳಿದ್ರೆ ನಾರ್ಮಲಾಗಿ ಏನಿರುತ್ತೆ ಅದು ಬಂದ್ಬಿಡುತ್ತೆ, ಇದು ಹಂಗೆ ಇರುತ್ತೆ. ಈ ಥರ ಆದಮೇಲೆ ಏನು ಮಾಡಬೇಕು, ನಾವು ಲಾಸ್ಟಿಗೆ ಏನು ಮಾಡಬೇಕಾಗತ್ತೆ, ಗಮ್ಮನ್ನು ಹಾಕ್ಬೇಕಾಗತ್ತೆ. ನೋಡಿ ಇಲ್ಲಿ ಗಮ್ಮ, ಒಂದು ಸ್ವಲ್ಪ ಗಮ್ಮ ಹಾಕ್ಬಿಟ್ಟು ನೀವು ಏನು ನಮ್ಮದು ಇದಿರುತ್ತೋ ಕಟ್ ಮಾಡಿರ್ತೀವೋ ಅದನ್ನು ಹಿಂಗ ಇದು ಮಾಡಿಬಿಡಿ, ಆರಾಮಾಗಿ ಅಂಟ್ಕೊಂಬಿಡುತ್ತೆ ಬ್ಯಾಕ್ ಸೈಡಲ್ಲಿ. ನೋಡಿ ಫ್ರಂಟ್ಗೆ ಏನೂ ಕಾಣಿಸ್ತಾ ಇರಲ್ಲ ನೋಡಿ ಈ ಥರ. ನೋಡಿದ್ರಲ್ವ ಫ್ರೆಂಡ್ಸ್, ಒಂದು ಸ್ವಲ್ಪ ನಾನು ಒಂದು ಸ್ವಲ್ಪ ಸ್ವಲ್ಪನೇ ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ದೀನಿ, ಜಾಸ್ತಿ ಹೆವಿಯಾಗಿ ನಿಮಗೆಲ್ಲ ತೋರಿಸ್ತಾ ಇಲ್ಲ. ಒಂದೊಂದೇ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಬರಲ್ಲ ಫ್ರೆಂಡ್ಸ್. ನಾನು ಮೇನ್ ಹೇಳೋದು ನಿಮಗೆ, ನಾನೇನು ಅವತ್ತು ತೋರಿಸಿರ್ತೀನೋ ಅದನ್ನು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ನೋಡಿ ಈ ಥರ ಆರಾಮಾಗಿ ನೀವು ಹಾಕ್ಕೊಡ್ಬೋದು, 300 ರುಪೀಸ್ ಚಾರ್ಜನ್ನು ಆರಾಮಾಗಿ ಮಾಡ್ಬೋದು. ಇಲ್ಲಿಗೆ ಇಲ್ಲಿಗೆ ಕುಚ್ಚು ಬರುತ್ತೆ ನೋಡಿ, ಇದು ಇದು ಡಬಲ್ ಕ್ರೋಶ, ಇದು ತ್ರಿಬಲ್ ಕ್ರೋಶ, ನಿಮ್ಮ ಚಾಯ್ಸು. ತ್ರಿಬಲ್ ಹಾಕ್ತೀನಿ ಅಂದರೆ ತ್ರಿಬಲ್ ಹಾಕ್ಕೊಳ್ಳಿ, ಡಬಲ್ ಹಾಕ್ಕೊಡ್ತೀನಿ ಅಂದರೆ ಡಬಲನ್ನು ಹಾಕ್ಕೊಡಿ. ಮೆಥಡ್ ಸೇಮ್ ಇರುತ್ತೆ. ಮನೆಯನ್ನು ಬೇಕಾದರೆ ನೀವು ತ್ರಿಬಲ್ ಕ್ರೋಶ್ ಆದಾಗ 5 5 ಹೆಚ್ಚಿಸ್ಕೊಬೋದು, 5 ಮನೆ ಈ ಥರ ಹಾಕ್ತಾ ಹೋಗಿ. ಯಾಕಂದರೆ ಮನೆಗಳು ಸ್ವಲ್ಪ ದೊಡ್ಡದಿರ್ತದಲ್ಲ ಅದಕ್ಕೋಸ್ಕರ ಅಷ್ಟೇ, ಇನ್ನೇನೂ ಇಲ್ಲ. ಇದಕ್ಕಾದರೆ 4 ಸಾಕಾಗುತ್ತೆ ಫ್ರೆಂಡ್ಸ್, ಅಷ್ಟೇನೇ, ಇನ್ನೇನಿಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.